ಇವತ್ತು ಏನು ಶ್ರೀನಿವಾಸ್ ಅವರು ಕೆಲಸ ಮಾಡಿಲ್ಲ, ಮತ್ತು 20 ವರ್ಷದಿಂದ ಬೇಸರದಲ್ಲಿದ್ದಾರೆ ಜನ. ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿಗಳು ಕೆಲಸ ಆಗಿಲ್ಲ. ಅವರು ಹೇಳ್ತಾ ಇರ್ತಾರೆ ಮಾಧ್ಯಮಗಳಲ್ಲಿ, ಹೇಳ್ತಾ ಇರ್ತಾರೆ ಅದು ಮಾಡಿದೆ ಇದು ಮಾಡಿದೆ ಅಂತಾನೆ. ಇವತ್ತಿನ ಕಾಲದಲ್ಲಿ 100 ಕೋಟಿ 200 ಕೋಟಿನ ಕೆಲಸ ಮಾಡೋವಂಥ ಸಂದರ್ಭದಲ್ಲಿ 1.5 ಲಕ್ಷ 2 ಲಕ್ಷ 3 ಲಕ್ಷ ಪೂಜೆ ಮಾಡ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗುತ್ತಾ, ಅಭಿವೃದ್ಧಿ ಆಗುತ್ತಾ? ಅದರಿಂದ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ನಾವು ವಿರೋಧ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಇವತ್ತು ಯಾಕೆ ಶ್ರೀನಿವಾಸ ಅವ್ರ ಜೊತೆ ಜನ ಇದ್ದಾರೆ ಅಂತಂದರೆ, ಅವ್ರಿಗಿನ್ನೂ 1 ವರ್ಷ ಅಧಿಕಾರ ಐತೆ, ಎಷ್ಟೋ ಜನ ಗುತ್ತಿಗೆದಾರರಿದ್ದಾರೆ, ಎಷ್ಟೋ ಜನ ಕೆಲಸಗಳು ಮಾಡೋರು ಇದ್ದಾರೆ. ಅದರಿಂದ ಕೆಲಸ ಆಗ್ತದೆ ಯಾಕೆ ಬಿಡಬೇಕು? ಎಷ್ಟಾಗುತ್ತೆ ಅಷ್ಟು ಆಗದೆ ನಾವು ಅದನ್ನು ಮಾಡಿಕೊಂಡು ಆಮೇಲೆ ಬಿಡೋಣ ಅಂತ ತೀರ್ಮಾನ ತಗೊಂಡಾರೆ. ಈ ಹಾಲಿ ಜೆ ಡಿ ಎಸ್ ಅಲ್ಲಿ 3 ಭಾಗ ಆಗಿದೆ, ಒಂದು ಶ್ರೀನಿವಾಸ್ ಕಡೆ ಹೋದರೆ, ಒಂದು ನಾಗರಾಜ್ ಕಡೆ ಹೋದರೆ, ಇನ್ನೊಂದು ಬಣ್ಣ ತಟಸ್ಥವಾಗಿದ್ದಾರೆ. ಅದರಿಂದ ಜೆ ಡಿ ಎಸ್ ಅನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಗೆ ತಿರುವು ಪಡುತ್ತೆ ಅಂತ ಗೊತ್ತಾಗೋದಿಲ್ಲ. ಆಮೇಲೆ ಬಿ ಜೆ ಪಿಲೂ ಬಣಗಳಿದೆ. ನನಗೆ ಒಂದು ಎಲ್ಲರೂ ತಾಲೂಕಿನ ಜನ ಒಂದು ಆಶೀರ್ವಾದ ಮಾಡಿದರೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಬೋದು ಅಂತ ನನ್ನ ಭಾವನೆ. ಇಲ್ಲೂ ಸಾಕಷ್ಟು ಇದೆ, ಹೇಳ್ಬೇಕಾದ್ದೇನಿಲ್ಲ, ಸಾಕಷ್ಟು ಇದೆ. ಇವತ್ತು ಒಂದು ತಾಲೂಕು ಪಂಚಾಯತಿಲಿ ಒಂದು ಪಾಣಿ ತೊಗೊಳಕ್ಕಾಗೋದಿಲ್ಲ. ಕಾರಣ ಏನು ಅಂತಂದರೆ, ಸ್ಟೇಷನ್ಗೆ ಹೋದರೆ ಒಂದು ಎಫ್ ಐ ಆರ್ ಹಾಕಲ್ಲ, ಒಂದು ಕಂಪ್ಲೇಂಟ್ ಕೊಟ್ಟರೆ ಎಫ್ ಐ ಆರ್ ಹಾಕಲ್ಲ. ಅದಕ್ಕೆ ಸಾಕಷ್ಟು ಪುರಾವೆಗಳಿದ್ದಾವೆ. ಅದರಿಂದ ಕಮಿಷನ್ನು ಅದು ಸಹಜ, ಏನು ಮಾಡಿ ಈಗ ಮಾತಾಡೋಕ್ಕಾಗೋದಿಲ್ಲ. ನಮ್ಮ ಅವಕಾಶ ಬಂದಾಗ ನಾವು ಏನು ಮಾಡ್ಬೋದು ಅಂತ ನಾವು ಜನಕ್ಕೆ ತೋರಿಸ್ಕೊಡ್ತೀವಿ. ಸರಿ, ಈಗ ಒಬ್ಬರು ಹೇಳ್ತಾರೆ ನಾನು 3 ಲಕ್ಷ ಕೊಟ್ಟು ಬಂದೆ, 5 ಲಕ್ಷ ಕೊಟ್ಟು ಬಂದೆ, 15 ಲಕ್ಷ ಕೊಟ್ಟೆ, 4 ಲಕ್ಷ ಕೊಟ್ಟೆ ಅಂತ ಹೇಳ್ತಾರೆ. ಯಾರಿಗೆ ಕೊಡ್ತಾರೆ ಅವರು? ವರ್ಗಾವಣೆಗೆ ಯಾರಿಗೆ ಕೊಡ್ತಾರೆ ಅಂತ ಅವ್ರನ್ನೇ ಕೇಳಬೇಕಾಯ್ತದೆ. ಅವ್ರೇನು ಮಾಡ್ತಾರೆ? ನಾವೇನು ಮಾಡೋಕ್ಕಾಗತ್ತೆ ಸರ್? ನಾವು ದುಡ್ಡು ಕೊಟ್ಟು ಬಂದಿರೋದು, ನಾವು ಸುಮ್ಮನೆ ಏನು ಬಂದಿಲ್ಲ. ಹೋಯ್ತು ಏನಾದ್ರು ಕೆಲಸ ಕೇಳಿದರೆ ಹೋಗಿ ಅದು ಯಾರಿಗೆ ಹೇಳ್ತೀರಿ ಹೇಳಿ ಅಂತ ಅಂತಾರೆ ಗುಬ್ಬಿಯಲ್ಲಿ ಅಧಿಕಾರಿಗಳು. ಆವಾಗ ಏನು ನಾವು ತಿಳ್ಕೊಬೇಕು? ಯಾರಿಗೆ ಕೊಟ್ಟಿದ್ದಾರೆ? ಆಡಳಿತ ನಡೆಸೋರಿಗೆ ಕೊಟ್ಟಿರ್ಬೇಕು ತಾನೇ, ಆಡಳಿತ ನಡೆಸೋರಿಗೆ ತಗೊಂಡಿರ್ಬೇಕು ತಾನೇ ಅನ್ನೋ ಜನ ಅರ್ಥ ಆಯ್ತದೆ. ಇವತ್ತು ಜನರಿಗೇನು ಅಷ್ಟೊಂದು ದಡ್ಡರಲ್ಲ. ಇವಾಗ ಮೊದಲ ಥರನ ಈಗ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾಗಳಿದ್ದಾವೆ, ಬೆಳಿಗ್ಗೆ ಆದರೆ ಏನೋ ಮೊಬೈಲ್ಗಳಿದೆ, ಏನೇನು ನಡೀತಂದ್ರೆ ನಿಮ್ಮ ನಿಮಿಷಕ್ಕೂ ಗೊತ್ತಾಗ್ತಾ ಇರ್ತದೆ. ಜನ ಕಾಯ್ತಾ ಇದ್ದಾರೆ, ಇನ್ನು 1 ವರ್ಷ ಆದಮೇಲೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ತಮ್ಗಳಿಗೆ ಗೊತ್ತಾಗುತ್ತೆ.